ಜೈಲಿನಿಂದ ಬಿಡುಗಡೆಯಾದರೂ ಕೂಡ ದೆಹಲಿಯಲ್ಲೇ ಉಳಿದಿದ್ದಾರೆ ಡಿಕೆಶಿ. ದೆಹಲಿಯಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಉಳಿದಿದ್ದೇಕೆ? ಹಿರಿಯ ಜ್ಯೋತಿಷಿಯೊಬ್ಬರ ಸಲಹೆಯಂತೆ ದೆಹಲಿಯಲ್ಲೇ ಉಳಿದ್ರ ಡಿಕೆಶಿ? ಜಾಮೀನು ದೊರೆತು 3 ದಿನವಾದರೂ ಕೂಡ ದೆಹಲಿಯನ್ನ ಬಿಟ್ಟಿಲ್ಲ, ದೆಹಲಿ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಿದ್ದಾರೆ. ಅವತ್ತೇ ನೈಟೇ ಬಂದುಬಿಡ್ತಾರೆ ಡಿಕೆಶಿ ಅನ್ನುವಂಥ ಮಾಹಿತಿಗಳಿತ್ತು, ಇಲ್ಲ ನೆಕ್ಸ್ಟ್ ಡೇ ಬರ್ತಾರೆ ಅಂತಾಯ್ತು. ಈಗ ಇನ್ನೂ ಕೂಡ ಅವರು ಬೆಂಗಳೂರಿಗೆ ಆಗಮಿಸಿಲ್ಲ, ದೆಹಲಿಯಲ್ಲೇ ಉಳಿದಿದ್ದಾರೆ. ಕೆಟ್ಟ ಗಳಿಗೆಯಲ್ಲಿ ವಿಚಾರಣೆಗೆ ಹೋಗಿ ಜೈಲು ಪಾಲಾದ್ರಿ, ಈಗ ಅದೇ ಆತುರ ಬೇಡ, ಒಳ್ಳೆಯ ಗಳಿಗೆಯಲ್ಲಿ ಮನೆಗೆ ವಾಪಸ್ಸಾಗಿ ದೀಪಾವಳಿ ಮುಂದಿನ ದಿನ ಶನಿವಾರ ಮನೆಗೆ ತೆರಳುವಂತೆ ಜ್ಯೋತಿಷಿಗಳು ಸಲಹೆ ನೀಡಿದ್ದಾರಂತೆ. ಹೀಗಾಗಿ ಹಿರಿಯ ಜ್ಯೋತಿಷಿಯೊಬ್ಬರ ಸಲಹೆಯಂತೆ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಡಿಕೆಶಿ ಬರಲಿದ್ದಾರೆ. ಡಿಕೆಶಿ ಓಡಾಡುವಾಗ ಕೈಯಲ್ಲಿ ಅಜ್ಜಯ್ಯನ ಪ್ರಸಾದವೆಂದು ನಿಂಬೆ ಹಣ್ಣು ಹಿಡಿದು ಓಡಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರಗಳನ್ನು ನಂಬ್ತಾರೆ ಮತ್ತು ಅನುಸರಿಸ್ತಾರೆ ಕೂಡ. ಹಾಗಾಗಿ ಅವ್ರು ನಾವು ನೋಡಬಹುದು ದೇವಾಲಯಗಳಿಗೆ ಹೋಗುವಂಥದ್ದು. ಇನ್ನು ತಿಹಾರ್ ಜೈಲಿನಿಂದ ಹೊರಬಂದ ನಂತರ ಅವರು ಶಿವನ ಸನ್ನಿಧಾನಕ್ಕೆ ಕೂಡ ಹೋಗಿ ಬಂದಂತ ನಾವು ನೋಡಿದ್ವಿ. ಸೊ ಜ್ಯೋತಿಷಿಯೊಬ್ಬರ ಸಲಹೆಯಂತೆ ಅವರಿನ್ನೂ ಕೂಡ ದೆಹಲಿಯಲ್ಲಿ ಉಳಿದಿದ್ದಾರೆ, ಶನಿವಾರ ಅಂದರೆ ನಾಳೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳಿದಿರೋದಕ್ಕೆ ಕಾರಣ ಜ್ಯೋತಿಷಿಯೊಬ್ಬರ ಸಲಹೆ ಅನ್ನುವಂಥದ್ದು. ಸೊ ಏನಿದೆ ಈ ಬಗ್ಗೆ ಮಾಹಿತಿ? ಖಂಡಿತವಾಗ್ಲೂ ಲಿಖಿತ, ಯಾಕೆಂದ್ರೆ ಈಗಾಗಲೇ ಜಾಮೀನು ಸಿಕ್ಕಿ ಜೈಲಿನಿಂದ ರಿಲೀಸ್ ಆಗಿ 3 ದಿನ ಆಗಿದೆ, ಆದ್ರೂ ಕೂಡ ಇನ್ನು ಬೆಂಗಳೂರಿಗೆ ವಾಪಸ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕುಟುಂಬಕ್ಕೆ ಈಗ ಜ್ಯೋತಿಷಿಯೊಬ್ಬರ ಒಂದು ಸಲಹೆಯಂತೆ ಅವರು ದೆಹಲಿಯನ್ನೇ ಉಳಿದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ನಮ್ಗೆ ಸಿಕ್ಕಿರುವುದು. ಯಾಕೆಂದ್ರೆ ದೀಪಾವಳಿ ಮುನ್ನಾ ದಿನ ನೀವು ಬೆಂಗಳೂರಿಗೆ ಹೋಗಿ, ಯಾಕೆಂದ್ರೆ ತರಾತುರಿಯಲ್ಲಿ ಕೆಟ್ಟ ಗಳಿಗೆಯಲ್ಲಿ ನೀವು ವಿಚಾರಣೆಗೆ ಹಾಜರಾಗಿದ್ರಿಂದ ಜೈಲು ಪಾಲಾಗ್ಬೇಕಾಯ್ತು. ಈಗ ಜಾಮೀನು ಸಿಕ್ಕಿದೆ ನಿಮ್ಗೆ, ಮತ್ತೆ ತರಾತುರಿಯಲ್ಲಿ ನೀವು ಬೆಂಗಳೂರಿಗೆ ಮನೆಗೆ ವಾಪಸ್ ಆದದ್ದೆ ಆದ್ರೆ ಮತ್ತೊಮ್ಮೆ ನಿಮ್ಗೆ ಸಂಕಷ್ಟ ಎದುರಾಗಬಹುದು. ಹೀಗಾಗಿ ದೀಪಾವಳಿಯ ಮುನ್ನಾ ದಿನ ಅಂದ್ರೆ ಶನಿವಾರ ನೀವು ಮಧ್ಯಾಹ್ನದ ನಂತರ ನೀವು ಮನೆಗೆ ವಾಪಸ್ಸಾಗುವಂತ ಒಂದು ಪ್ರಯತ್ನವನ್ನ ಮಾಡಿ, ಅಲ್ಲಿಯವರೆಗೂ ಕೂಡ ನೀವು ಬೆಂಗಳೂರಿಗೆ ಬರಬೇಡಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿಯೇ ಅವರು ಕಳೆದ 3 ದಿನಗಳಿಂದಲೂ ಕೂಡ ಕೋರ್ಟ್ ವಿಚಾರಣೆ ಇದೆ, ಮತ್ತೆ ಹೈಕಮಾಂಡ್ ಅನ್ನ ಭೇಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಯಲ್ಲಿ ತಳ್ಳಿ ಹಾಕ್ತಾ ಇರುವಂತದ್ದು ಲಿಖಿತ ಸಮಯವನ್ನ. ಯಾಕಂದ್ರೆ ನಾಳೆ ಮಧ್ಯಾಹ್ನ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ, ಜೊತೆಗೆ ಕೈಯಲ್ಲಿ ಏನು ಹಿಂದೆ ಮಾಜಿ ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಕೂಡ ನಿಂಬೆಹಣ್ಣು ರೇವಣ್ಣ ಅಂತಾನೆ ಹೆಸರಾಗಿದ್ರು, ಅಂದ್ರೆ ಸಾಕಷ್ಟು ಜ್ಯೋತಿಷಿಗಳ ಒಂದು ಸಲಹೆಯನ್ನ ಪರಿಗಣಿಸ್ತಾ ಇದ್ರು, ಜೊತೆಗೆ ದೇವರ ಮೇಲೆ ಸಾಕಷ್ಟು ಭಕ್ತಿಯನ್ನು ಕೂಡ ಇಟ್ಕೊಂಡಿದ್ರು. ಈಗ ಮತ್ತೆ ಡಿ ಕೆ ಶಿ ಅವರು ಕೂಡ ಅನುಸರಿಸ್ತಾ ಇದ್ದಾರ ಅನ್ನುವಂತಹ ಒಂದು ಕುತೂಹಲ ಕೂಡ ಎಡೆ ಮಾಡ್ಕೊಡ್ತಾ ಇದೆ. ಯಾಕೆಂದ್ರೆ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅವರು ಕೂಡ ಕೈಯಲ್ಲಿ ನಿಂಬೆ ಹಣ್ಣನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ನಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ.